ಟ್ರೈಸಲಾಡ್ ದೇವರ ಅತಿ ಅತಿಪರಿಶುದ್ಧವಾಗಿ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನನ್ನು ಸಂದರ್ಶಿಸೋದಕ್ಕೆ ಬಹಳ ಸಂತೋಷವನ್ನಾಗಿದ್ದೀನಿ ಪ್ರಿಯ ದೇವ ಜನರೇ ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಕೀರ್ತನೆ ಇಪ್ಪತ್ತ ಎಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ನಾನು ಆತನಲ್ಲಿ ಭರವಸೆ ಬಿಟ್ಟೆನು ನನಗೆ ಸಹಾಯವು ಉಂಟಾಯಿತು ನನ್ನ ಹೃದಯವು ಹರ್ಷಿಸುವುದು ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು ಹಾಲೆಲ್ಲೂಯ ಪ್ರಿಯ ದೇವ ಜನರೇ ಹೌದು ನಾವು ನೀವು ಮನುಷ್ಯರಾದವರು ಈ ಭೂಲೋಕದಲ್ಲಿ ಜೀವಿಸುವಾಗ ಅನೇಕ ಅನೇಕಾವರ್ತಿ ನಮಗೆ ಸಹಾಯ ಬೇಕಾಗಿರುವಂಥದ್ದಾಗಿರುತ್ತೆ ಆವಾಗ ನಾವೇನು ಮಾಡ್ತೀವಿ ಯಾವುದೊಂದು ವ್ಯಕ್ತಿಯ ಮೇಲೆ ನಾವು ಭರವಸೆಯನ್ನು ಇಡ್ತೀವಿ ಅವರಿಂದ ಸಹಾಯವನ್ನು ಅಪೇಕ್ಷಿಸುವಂಥವ್ರು ಅವರಿಂದ ಸಹಾಯ ಅಪೇಕ್ಷಿಸುವುದು ತಪ್ಪಲ್ಲ ಆದರೆ ಪ್ರತಿ ಬಾರಿಯೂ ಕೂಡ ನಮಗೆ ಸಹಾಯ ಬೇಕಾದಾಗ ಮನುಷ್ಯರನ್ನ ನಾವು ಆತುಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಆದರೆ ಇಲ್ಲಿ ಕೀರ್ತನೆಗಾರನೊಂದು ಮಾತನ್ನು ಹೇಳ್ತಾ ಇದ್ದರೆ ನಾವು ದೇವರ ಮೇಲೆ ಭರವಸೆ ಇಡುವುದಾದರೆ ಅವರೇ ನಮಗೆ ಒಂದು ಸಹಾಯವನ್ನ ಉಂಟು ಮಾಡಿ ಕೊಡುವಂಥವ್ರು ಹೌದು ನಿಜವಾಗಿ ನಾವು ದೇವರ ಮೇಲೆ ಭರವಸೆ ಇಡುವುದಾದರೆ ದೇವರು ತಾನೇ ನಮಗೆ ಸಹಾಯವನ್ನು ಉಂಟು ಮಾಡಿ ತಕ್ಕ ಕಾಲದಲ್ಲಿ ಬೇಕಾದಂಥ ಸಹಾಯವನ್ನು ನಿಮಗೆ ದೇವರು ಯೇಸು ಸ್ವಾಮಿ ಉಂಟು ಮಾಡಿ ಕೊಡುವಂಥವ್ರು ಹೇಗಿರುವಾಗ ಯೇಸು ಯೇಸುಸ್ವಾಮಿ ಮೇಲೆ ಭರವಸೆ ಇಡುವುದಾದರೆ ನಿಜವಾಗಿ ನಮಗೆ ಬೇಕಾದಂಥ ಸಹಾಯವನ್ನು ತಕ್ಕ ಕಾಲದಲ್ಲಿ ಯೇಸು ಸ್ವಾಮಿ ತಾನೇ ನಮಗೆ ಉಂಟು ಮಾಡಿಕೊಡ್ತಾರೆ ಆ ಸಹಾಯವನ್ನು ನಾವು ನೀವು ಅನುಭವಿಸುತ್ತಾ ನಾವು ಸಂತೋಷದಿಂದ ನಾವು ದೇವರನ್ನು ಸ್ತುತಿಸುವಂಥವರಾಗಬೇಕು ನೀವು ಕೂಡ ಯಾವುದಾದ್ರೂ ಒಂದು ಸಹಾಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ದೇವರ ಮೇಲೆ ನಂಬಿಕೆ ಇಡ್ರಿ ಯೇಸಪ್ಪನ ಮೇಲೆ ಭರವಸೆಯನ್ನು ಇಡ್ರಿ ಅವರೇ ನಿಮಗೆ ಸಹಾಯವನ್ನು ಉಂಟು ಮಾಡಿಕೊಡುವಂಥವರಾಗಿರ್ತಾರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರ್ಪನಾದ ಯೇಸುವೆ ಮೊಹನತನಾದ ತಂದೆ ಅಪ್ಪ ಅವಧಿ ಮುಂಜಾನೆ ವೇಳೆಯಲ್ಲಿ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ ಅವರು ನಿನ್ನ ಮೇಲೆ ಭರವಸೆ ಇಡುತ್ತಿರುವಾಗ ಅಪ್ಪ ಅವರಿಗೆ ಬೇಕಾದಂಥ ಸಹಾಯ ಅವರಿಗೆ ಬೇಕಾದಂಥ ಅಗತ್ಯತೆಯನ್ನು ನೀನು ಉಂಟು ಮಾಡಿ ಕೊಡುವಂಥವರಾಗ್ರಿ ನೀವು ಆಶೀರ್ವದಿಸುವವರನ್ನು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆ ಮೇನ್ ಆಮೇನ್ ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು